ಪ್ರಪಂಚದಲ್ಲಿ ಪೆಟ್ರೋಲ್ ಯಾವಾಗ ಖಾಲಿಯಾಗಲಿದೆ ಗೊತ್ತಾ? ದಿನಾಂಕ ತಿಳಿಸಿದ ಸರ್ಕಾರ. ನಮಗೆಲ್ಲ ಗೊತ್ತಿರುವ ಹಾಗೆ ನವೀಕರಿಸಲಾಗದ ಕೊನೆಗೊಳ್ಳುವ ಇಂಧನ ಪೆಟ್ರೋಲ್. ಪೆಟ್ರೋಲ್ ಹಾಗೂ ಡೀಸೆಲ್ ಇಂಧನಗಳು ದಿನ ಕಳೆದಂತೆ ಜನರಿಗೆ ಸಿಗುವುದು ಬಹಳ ದುಬಾರಿಯಾಗುತ್ತಿದೆ. ನಮ್ಮ ದೇಶದಲ್ಲಂತೂ ಬೇಡಿಕೆಯ ಪ್ರಮಾಣದಲ್ಲಿ ಪೆಟ್ರೋಲ್ ಉತ್ಪನ್ನಗಳನ್ನು ಒದಗಿಸಲು ಕೂಡ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಪೆಟ್ರೋಲ್ ಬೆಲೆ ಕೂಡ ದಿನದಿಂದ ದಿನಕ್ಕೆ ಗಗನಕ್ಕೆ ಏರುತ್ತಿದೆ. ವಿಶ್ವದ ಪೆಟ್ರೋಲಿಯಂ ಉತ್ಪನ್ನಗಳ ಬಳಕೆ ಈಗಿರುವ ರೀತಿಯೇ ಮುಂದುವರೆದ್ರೆ ಮುಂದಿನ ಕೇವಲ 50 ವರ್ಷಗಳಲ್ಲಿ ಕಚ್ಚಾ ತೈಲ ಇಲ್ಲದ ನಿಕ್ಷೇಪಗಳು ಸಂಪೂರ್ಣ ಬರಿದಾಗುತ್ತವೆ. ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ವಿಶ್ವದ ಹಲವು ದೇಶಗಳು ಶುದ್ಧ ಇಂಧನ ಸಂಪನ್ಮೂಲ ಅಭಿವೃದ್ಧಿ ಹಾಗೂ ಬಳಕೆಗೆ ಒತ್ತು ನೀಡುತ್ತಿವೆ. ಇದೇ ಕಾರಣಕ್ಕೆ ಭಾರತದಲ್ಲಿಯೂ ಕೂಡ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಸರ್ಕಾರ ಉತ್ತೇಜನ ನೀಡುತ್ತಿದೆ. ವೀಕ್ಷಕರೇ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ರಾಜ್ಯ ಸಚಿವ ರಾಮೇಶ್ವರ್ ತೇಲಿ ಅವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದು 2023 ಪ್ರಕಟಿಸಲಾಗಿರುವ ಎನರ್ಜಿ ಇನ್ಸ್ಟಿಟ್ಯೂಟ್ನ ವಿಶ್ವ ಇಂಧನ ಅಂಕಿಅಂಶಗಳ ವಿಮರ್ಶೆಯ ಪ್ರಕಾರ ಕಚ್ಚಾ ತೈಲ ಹಾಗೂ ನೈಸರ್ಗಿಕ ಅನಿಲ ನಿಕ್ಷೇಪಗಳು ಅವುಗಳ ಬಳಕೆ ದರದಲ್ಲಿ ಬದಲಾಗಬಹುದು. ಈ ಪ್ರಕಟಣೆಯ ಪ್ರಕಾರ ಕಚ್ಚಾ ತೈಲ ಹಾಗೂ ನೈಸರ್ಗಿಕ ಅನಿಲ ನಿಕ್ಷೇಪಗಳು ಕ್ರಮವಾಗಿ 53 ವರ್ಷ ಹಾಗೂ 48 ವರ್ಷಗಳವರೆಗೆ ಮಾತ್ರ ಬರಬಹುದು ಎಂಬುದಾಗಿ ಸಚಿವರು ತಿಳಿಸಿದ್ದಾರೆ. ಪೆಟ್ರೋಲಿಯಂ ಉತ್ಪನ್ನಗಳ ಸಮಸ್ಯೆ ಭಾರತದಲ್ಲಿ ಮಾತ್ರವಲ್ಲ, ಇಡೀ ವಿಶ್ವವೇ ಈ ಸಮಸ್ಯೆಯನ್ನ ಎದುರಿಸುತ್ತಿದೆ. ಹಾಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯನ್ನ ನೀಗಿಸಲು ಸಾಧ್ಯವಿಲ್ಲ. ಹಾಗಾಗಿ ನಶಿಸುತ್ತಿರುವ ಇಂಧನಗಳ ಬದಲಿಗೆ ಶುದ್ಧ ಇಂಧನ ಸಂಪನ್ಮೂಲಗಳ ಅಭಿವೃದ್ಧಿ ಹಾಗೂ ಬಳಕೆಯ ಕೆಲಸ ಹೆಚ್ಚಾಗಬೇಕು. ಜಾಗತಿಕ ಮಟ್ಟದಲ್ಲಿಯೂ ಕೂಡ ಜೈವಿಕ ಇಂಧನ, ಸಂಕುಚಿತ ಜೈವಿಕ ಅನಿಲ, ಹಸಿರು ಹೈಡ್ರೋಜನ್ ಬಳಸಿ ಹೈಡ್ರೋಕಾರ್ಬನ್ ಬದಲು ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚಾಗಿ ಬಳಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಪ್ರಸ್ತುತ ಪೆಟ್ರೋಲಿಯಂ ಉತ್ಪಾದನೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ಕೇವಲ 50 ವರ್ಷಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲಿಯಂ ಅನಿಕ್ಷೇಪಗಳು ಬರಿದಾಗುತ್ತವೆ ಎಂದು ರಾಜ್ಯಸಭೆಗೆ ಲಿಖಿತ ರೂಪದಲ್ಲಿ ತಜ್ಞರು ತಿಳಿಸಿದ್ದಾರೆ. ವೀಕ್ಷಕರೇ, ನವೀಕರಿಸಬಹುದಾದ ಇಂಧನಗಳ ಬಳಕೆಗೆ ಪ್ರೋತ್ಸಾಹ ನೀಡುತ್ತಿದೆ ಸರ್ಕಾರ. ಪೆಟ್ರೋಲ್ ಅಥವಾ ಡೀಸೆಲ್ ನಂತಹ ಉತ್ಪನ್ನಗಳು ನವೀಕರಿಸಲು ಸಾಧ್ಯವಾಗದೇ ಇರುವಂತಹ ಇಂಧನಗಳಾಗಿವೆ ಮತ್ತೆ ಅದನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಆದರೆ ಅದರ ಬದಲಾಗಿ ನವೀಕರಿಸಬಹುದಾದ ಶಕ್ತಿಗಳಾಗಿರುವ ನೈಸರ್ಗಿಕ ಅನಿಲ, ಜೈವಿಕ ಇಂಧನ, ಸಂಕುಚಿತ ಜೈವಿಕ ಅನಿಲ, ಹಸಿರು ಹೈಡ್ರೋಜನ್ ಮೊದಲಾದ ಮರು ಉತ್ಪಾದಿಸಬಹುದಾದ ಇಂಧನಗಳನ್ನು ದೇಶದಲ್ಲಿಯೂ ಕೂಡ ಹೆಚ್ಚಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡಲಾಗ್ತಿದೆ. ಸರ್ಕಾರ ಜೈವಿಕ ಇಂಧನ ಉತ್ಪಾದನೆ ಹಾಗೂ ಬಳಕೆಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಶ್ರಣವನ್ನು ಹೆಚ್ಚಿಸುವುದು, ಡೀಸೆಲ್ನಲ್ಲಿ ಜೈವಿಕ ಡೀಸೆಲ್ ಮಿಶ್ರಣ ಮಾಡುವುದು, ಸಂಕುಚಿತ ಜೈವಿಕ ಅನಿಲ ಸ್ಥಾವರ ಸ್ಥಾಪಿಸುವುದರ ಮೂಲಕ ದೀರ್ಘಾವಧಿಗೆ ಸಾರಿಗೆ ಸಹಾಯಕವಾಗುವಂತೆ ಅನಿಲ ಉತ್ಪಾದನೆ ಮಾಡುವುದು ಮೊದಲಾದ ಉಪಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಇನ್ನು ಎಥೆನಾಲ್ನಂತಹ ನೈಸರ್ಗಿಕ ಇಂಧನವನ್ನು ರೈತರೇ ತಮ್ಮ ಹೊಲದಲ್ಲಿ ಬೆಳೆಯುವ ಕಬ್ಬಿನಿಂದ ತಯಾರಿಸಬಹುದಾಗಿದ್ದು ಇದನ್ನು ಪ್ರೋತ್ಸಾಹಿಸಿದರೆ ರೈತರ ಆರ್ಥಿಕತೆಗೂ ಪ್ರೋತ್ಸಾಹ ನೀಡಿದಂತಾಗುತ್ತೆ. ಜೊತೆಗೆ ವಾತಾವರಣ ಕಲುಷಿತಗೊಳ್ಳುವುದನ್ನು ತಪ್ಪಿಸಬಹುದು. ಕಡಿಮೆ ಬೆಲೆಗೆ ಇಂಧನ ಖರೀದಿ ಮಾಡಲು ಕೂಡ ಸಾಧ್ಯವಿದೆ. ಈ ಎಲ್ಲ ಅನುಕೂಲತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಇಂತಹ ಮರುಬಳಕೆ ಮಾಡಬಹುದಾದ ಇಂಧನಗಳ ತಯಾರಿಕೆ ಹಾಗೂ ಬಳಕೆಗೆ ಪ್ರೋತ್ಸಾಹ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ವಾಹನ ತಯಾರಿಸುವ ಮೋಟಾರ್ ಕಂಪನಿಗಳಿಗೂ ಕೂಡ ಸರ್ಕಾರ ಬೆಂಬಲ ನೀಡುತ್ತಿದೆ. ನಶಿಸುತ್ತಿರುವ ಪೆಟ್ರೋಲ್, ಡೀಸೆಲ್ ಹಾಗೂ ಕಚ್ಚಾ ತೈಲಗಳು, ಅದರಿಂದ ಹೆಚ್ಚುತ್ತಿರುವ ಅದರ ಬೆಲೆ, ಇದನ್ನು ತಡೆಗಟ್ಟುವುದಕ್ಕೆ ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿಯಮ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.